ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಲ್ಲಿ ಸಿಲುಕಿ ನಲುಗಿ ಹೋದ ಅನೇಕ ರೈತರ ಬಾಳು ಈಗ ಕಬ್ಬು ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಕಂಗಾಲಾಗಿರುವ ರೈತ ಜನ ಸರ್ಕಾರ ಶೀಘ್ರವಾಗಿ ಪರಿಹಾರ ನೀಡುತ್ತಾ. ಕೃಷ್ಣಾ, ದೂಧ್ಗಂಗಾ, ವೇದಗಂಗಾ, ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿ ಭೀಕರ ಪ್ರವಾಹದಿಂದ ಕಬ್ಬು ನೆಲಕಚ್ಚಿದೆ. 15% ಬರಗಾಲದಿಂದ ನಾಶವಾದರೆ 45% ಕಬ್ಬು ನೆರೆಯ ಹಾವಳಿಯಿಂದ ತುತ್ತಾಗಿದೆ. ಇದರಿಂದ ರೈತರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಗೂ ದೊಡ್ಡ ಹೊಡೆತ ಬಿದ್ದು ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದ ಮನೆಗಳನ್ನು ನೆಲಸಮ ಮಾಡಿದ್ದಲ್ಲದೆ ರೈತರು ಆದಾಯದ ಮೂಲ ಕಬ್ಬು ಕಮರಿ ಹೋಗಿದೆ. ನಿಜಕ್ಕೂ ನದಿ ತೀರದ ಜನರ ಬೀದಿಗೆ ಬಿದ್ದು ವಿಲವಿಲ್ಲ ಒದ್ದಾಡುವಂತಾಗಿದೆ. ಸಿಹಿ ನೀಡಬೇಕಾದ ಕಬ್ಬು ರೈತರ ಬಾಳಲ್ಲಿ ಈ ಬಾರಿ ಕಹಿ ನೀಡಿದೆ. ರೈತರ ಬಾಯಿಂದ ನೀವೇ ಕೇಳಿ ಅವರ ಪರಿಸ್ಥಿತಿ. ಈಗ ಪರಿಹಾರ ಏನು ಇಲ್ಲ, ಮತ್ತು ಇದು 10,000 ಕೋಟಿ ಕಿಶಿಂದ ನಮಗೆ ಇದು ಆಳ್ಗೊಂಡು ಖರ್ಚು ಬೇಕಾಗಿಲ್ಲ, ಮತ್ತು ರೈತರು ಕಂಗಾಲಾಗಿ ಹೋಗ್ಯಾವ ಇದ್ರಾಗ, ಮತ್ತು ಸಂಪೂರ್ಣ ನಮ್ಮದು ಊರ ಎಲ್ಲ ಮುನ್ಗಡೆದಾಗ ಸೇರ್ಪಡೆ ಆಗೈತಿ. ಆದ್ರೂ ಭೀ ಈ ಕಡೆ ಪ್ಲಾಟ್ ಇಲ್ಲ, ಏನಿಲ್ಲ, ಮತ್ತು ಸರ್ಕಾರಕ್ಕೆ ನಮಗೆ ಗಮನಿಸಿದಂಥ ಕಿಶಿಂದ ನಮಗೆ ಸಹಾಯ ಮಾಡಬೇಕು, ಮತ್ತು ನಮ್ಮ ರೈತರದ್ದು ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಹಾನಿ ಆಗೈತಿ, ಮತ್ತು ಇದು ಎಲ್ಲ ಸಂಪೂರ್ಣ ನಮ್ಮದು ಭಾಳ ಹಾನಿ ಆಗೈತಿ. ಬ್ಯಾಸ್ಗ್ಯಾಗ ನೀರಿಲ್ಲ ಆಗಿದ್ರು, ಆದ್ರೂ ಭೀ ಜನ ಎಕ್ಕಡೆ ಕಡೆ ಮಾಡ್ಕಿಶಿಂದ ಬೋರ್ ಹೊಡೆದು ಬೋರ್ವೆಲ್ ಹೊಡೆದು ಕಿಶಿಂದ ನಾವು ಎಲ್ಲ ಖರ್ಚು ಮಾಡ್ಕಿಶಿಂದ ಎಲ್ಲ ದೇನಿ ತಗದು ಹೊರಗಿಂದ ದೇನಿ ತಗದು ಕಿಶಿಂದ ಮಾಡಿದೀವಲ್ಲ, ಆದ್ರೂ ಭೀ ಇದ್ರಾಗ ಕಂಗಲ್ ಹಾಕಿದ್ರು. ಮತ್ತು ಇದೆಲ್ಲ ಮನೆ ಮಟ್ಟ ಎಲ್ಲ ಹಾಕಿದ್ರು, ಏನೂ ಇಲ್ಲ, ಮನೆಗಳು ಬಿದ್ದಾವು. ಮತ್ತು ನಮಗೆ ಊರಾಗೀಗ ಇರ್ಲಕ್ಕ ಜಾಗ ಇಲ್ಲ, ರೋಡ್ ಮ್ಯಾಗಿಂದ ನಮಗೆ ಈಗ ಮತ್ತೆ ಮನೆ ಕಡೆ ಹೋಗಂದರು ಗೌರ್ಮೆಂಟ, ಮತ್ತು ನಮ್ಗೆ ಅಲ್ಲಿ ಹೋಗಿ ಇರ್ಬೇಕಾದ್ರು ಈಗ ಮತ್ತು ಧಾನ್ಯ ಎಲ್ಲ ಮನ್ಯಾಗ ಇಟ್ಕಿಶಿಂದ ಹಂಗೆ ಇಡೀ ವಸ್ತ್ರ ಎಲ್ಲ ನಮ್ಮ ಇಡೀ ಮೈ ಮ್ಯಾಗ ಎಡ್ಡು ಎದ್ದು ಅಟ್ಟ ನಾವು ವಸ್ತ್ರ ಮ್ಯಾಗ ಬಂದಿದ್ದೀವಿ ಹೊರಗೆ. ನಿಮ್ಮ ಹೆಸರು? ಚಂದ್ರಕಾಂತ್ ದುಂಡಿಬಾಪ ಅವರು. ಅದಕ್ಕಿಂತ ಈಗ 67 ಫುಟ ನೀರು ಜಾಸ್ತಿ ಆಗಿದೆ. 2005 ಏನು ಮೊಪ್ಪರು ಬಿತ್ತು, ಅದ್ರ ಲೆವೆಲ್ ನಾವು 2-3 ಫುಟ್ ಹೊಡೆದ್ರ ಹೈಟ್ ಇಟ್ಟಿದ್ದು. ಅದಕ್ಕಿಂತ ಹೆಚ್ಚಾಗಿ ನೀರು ಬಂದು ನೋಡೋದು ಏನು ಉಳಿದಿಲ್ಲ. ಉಳಿಬೇಕಾದ್ರೆ ಈ ಸದ್ಯ ನಾವು ಏನು ಅರ್ಬಿ ತೊಗೊಂಡು ಏನೋ ಅರ್ಬಿ ಒಂದು ಪ್ಯಾಂಟ ಒಂದು ಹಗ್ಗ ಅಂತ ಹೋಗಿದ್ದೆವು. ದನಗಳು ಬಿಚ್ಕೊಂಡ ಮನೆಯಾಗೆಲ್ಲ ಕಳೆ ಸತ್ಯಾಂಶ ಆಗಿದೆ. ಕಾಳ ಪೀಳ ಕಳಸ ಏನು ಒಂದು ಬಾಂಡೆ ತರಬೇಕಂದ್ರೆ ಬಾಂಡೆ ಬೀ ಇಲ್ಲ ಮನೆಯಾಗ. ಈ ಸದ್ಯ ಅರ್ಬಿ ಸಗಟ್ ಇಲ್ಲ. ಇದೊಂದಾಯ್ತು. ಇದು ಬೆಳೆಯಲ್ಲ ಗೊಂಜಾಳ ಉದ್ದ ಮತ್ತು ಶೇಂಗಾ ಅದ್ರೊಳಗ ಕಬ್ಬ ಎಲ್ಲ ಕ್ಲಾಸ್ ನೀರು ಹೋಗಿಬಿಟ್ಟದ. ಏನು ಉಳಿದಿಲ್ಲ. ನೀರಂಗೆ ಅಚ್ಚಾಟ ನೀರು ಬಂದದ ಇವತ್ತು ಈ ಸಲ ನಮಗೆ. ನಮಗೇನು ಮ್ಯಾಲಿಂದ ಅನುಕೂಲ ಗೌರ್ಮೆಂಟಿಂದ ಅನುಕೂಲ ಬಂದ್ರೆ ಭೀ ಏನು 10 ರೂಪಾಯಿ ಕೊಟ್ಟರು ಭೀ ನಮಗೇನು ಆಗೂಲಲ್ಲ. ನಮ್ಮ ಮನೇನ ಬಂಡೆ ತೋಲಕ್ಕೆ 10 ರೂಪಾಯಿ ಸಲಹಿಲ್ಲ. ಆ ಪರಿಸ್ಥಿತಿ ಐತಿ ನಮ್ಮದು ಸದ್ಯಕ್ಕೆ. ಏನು ಮಾಡ್ಬೇಕು ನಮ್ಗೆ ತಿಳಿದ ಗೌರ್ಮೆಂಟ್ದವರು ಯಾರು ಅಧಿಕಾರ ಮೇಲೆ ಅಧಿಕಾರ ಬಂದಿಲ್ಲ. ಇಲ್ಲಿ ತಹಸೀಲ್ದಾರ್ ಬಂದರು, ಡಿಸಿ ಬಂದರು, ಇವರು ಬಂದರು, ಹೇಳಿ ಬಂದರು, ನಮ್ಮ MLA ಬಂದರು ಅದು ಹೇಳ್ಕೊಂಡ್ರು, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಏನು ಮಾಡಿಲ್ಲ. ನಾವು ಮೊದಲೇ